ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 13, 14 ಮತ್ತು 15 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬಿಮ್ಸ್ಟೆಕ್ನ ವಿಸ್ತೃತ ರೂಪವೇನು? ಉತ್ತರ: ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಮೊದಲನೇ ಆವೃತ್ತಿಯ ಬಿಮ್ಸ್ಟೆಕ್ನ ಸೇನೆಯ ವ್ಯಾಯಾಮ ಮೈಲೆಕ್ಸ್ 18 ನಡೆದ ಸ್ಥಳ ಪೂನಾ. ಬಿಮ್ಸ್ಟೆಕ್ ಸ್ಥಾಪನೆಯಾದ ವರ್ಷ 1997. ಇದರಲ್ಲಿ ಪಾಲ್ಗೊಂಡಂತಹ ದೇಶಗಳು ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ರೇರಾನ ಮೊದಲನೇ ಪ್ರಾದೇಶಿಕ ಕಾರ್ಯಾಗಾರವನ್ನು ಯಾವ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ಉತ್ತರ: ಪೂನಾದಲ್ಲಿ. ರೇರಾನ ವಿಸ್ತೃತ ರೂಪ: ರಿಯಲ್ ಎಸ್ಟೇಟ್ ರೆಗ್ಯುಲಾರಿಟಿ ಆ್ಯಂಡ್ ಅಥಾರಿಟಿ. ರೇರಾನ ಸ್ಥಾಪನೆಯಾದ ವರ್ಷ 2016. ರೇರಾವನ್ನು ಮೊದಲ ಬಾರಿ ಕಾರ್ಯರೂಪಕ್ಕೆ ತಂದ ರಾಜ್ಯ ಮಹಾರಾಷ್ಟ್ರ. ಅಸ್ಸಾಂ ರಾಜ್ಯದ ಸ್ಪೋರ್ಟ್ಸ್ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಹಿಮಾದಾಸ್. ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನುವಾಲ, ಅಸ್ಸಾಂನ ರಾಜ್ಯಪಾಲ ಜಗದೀಶ್ ಮುಖಿ, ಅಸ್ಸಾಂನ ರಾಜಧಾನಿ ಡಿಸ್ಪುರ್, ಅಸ್ಸಾಂನ ಪ್ರಾದೇಶಿಕ ಭಾಷೆ ಅಸಮಿಯಾ ಅಥವಾ ಅಸ್ಸಾಮೀಸ್. ದ ರೂಲ್ ಬ್ರೇಕರ್ಸ್ ಕೃತಿಯ ಲೇಖಕರು ಯಾರು? ಉತ್ತರ: ಪ್ರೀತಿ ಶೆನಾಯ್. ಮೊದಲ ಬಾರಿಗೆ ಬಿಹಾರ್ ಮತ್ತು ನೇಪಾಳಗಳ ಮಧ್ಯೆ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಯಾವ ಯಾವ ನಗರಗಳ ನಡುವೆ ಬಸ್ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ? ಉತ್ತರ: ಬೋಧ್ಗಯಾದಿಂದ ಕಠ್ಮಂಡು ಮತ್ತು ಪಾಟ್ನಾದಿಂದ ಜನಕ್ಪುರ್ಗಳ ಮಧ್ಯೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯುದ್ಧಾಭ್ಯಾಸ 2018 ಇದು ಯಾವ ರಾಷ್ಟ್ರಗಳ ನಡುವಿನ ಜಂಟಿ ಸೇನೆಯ ಸಮರಾಭ್ಯಾಸವಾಗಿದೆ? ಉತ್ತರ: ಭಾರತ ಮತ್ತು US. ಬಾರ್ಕ್ ನಿರ್ಮಿಸಿದ ರಷ್ಯಾದ ಮೊದಲ ಸಂಶೋಧನಾ ರಿಯಾಕ್ಟರ್ನ ಹೆಸರೇನು? ಉತ್ತರ: ಅಪ್ಸರಾ. ಬಾರ್ಕ್ನ ಅಪ್ಸರಾ ಸಂಶೋಧನಾ ರಿಯಾಕ್ಟರ್ ಸ್ಥಾಪನೆಯಾದ ವರ್ಷ ಆಗಸ್ಟ್ 1956. ಹಲವು ಕಾರಣಗಳಿಂದ 2009 ಇದರ ಕಾರ್ಯವು ಸ್ಥಗಿತಗೊಂಡಿತ್ತು. ಇದು ಸ್ಥಾಪನೆಯಾದ 62 ವರ್ಷಗಳ ಬಳಿಕ ಮತ್ತೆ ಈ ಘಟಕವನ್ನು ಅಪ್ಗ್ರೇಡ್ ಮಾಡಿ ಈಗ ಪ್ರಾರಂಭಿಸಲಾಗುತ್ತಿದೆ. ಬಾರ್ಕ್ನ ವಿಸ್ತೃತ ರೂಪ: ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. ಬಾರ್ಕ್ನ ಪ್ರಸ್ತುತ ನಿರ್ದೇಶಕರು ಕಮಲೇಶ್ ನೀಲ್ಕಾಂತ್ ವ್ಯಾಸ್. ಬಾರ್ಕ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಏಷ್ಯಾದ ಅತ್ಯಂತ ದೊಡ್ಡದಾದ ಸೇನಾ ಸಮರಾಭ್ಯಾಸದ ಹೆಸರೇನು? ಉತ್ತರ: ವೋಸ್ಟೋಕ್ 2018. ರಷ್ಯಾದ ರಾಜಧಾನಿ ಮಾಸ್ಕೋ ಮತ್ತು ರಷ್ಯಾದ ಕರೆನ್ಸಿ ರಬಲ್. PM ಆಶಾ ವಿಸ್ತೃತ ರೂಪವೇನು? ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ್. ಈ ಯೋಜನೆಯು ರೈತರಿಗೆ ಬೆಳೆಗೆ ಬೆಂಬಲ ಬೆಲೆ ನೀಡುವ ಉದ್ದೇಶವನ್ನು ಹೊಂದಿದೆ. ಸ್ಯಾಮ್ಸಂಗ್ ಯಾವ ನಗರದಲ್ಲಿ ಜಗತ್ತಿನ ಅತಿದೊಡ್ಡದಾದ ಮೊಬೈಲ್ ಅನುಭವದ ಕೇಂದ್ರವನ್ನು ಪ್ರಾರಂಭಿಸಿದೆ? ಉತ್ತರ: ಬೆಂಗಳೂರು. ಸ್ಯಾಮ್ಸಂಗ್ ನೋಯ್ಡಾ ನಗರದಲ್ಲಿ ಜಗತ್ತಿನ ಅತಿ ದೊಡ್ಡದಾದ ಮೊಬೈಲ್ ತಯಾರಿಕಾ ಕೇಂದ್ರವನ್ನು ಸ್ಥಾಪಿಸಿದೆ. ಸ್ಯಾಮ್ಸಂಗ್ನ ಕೇಂದ್ರ ಕಚೇರಿ ಸೌತ್ ಕೊರಿಯಾದ ಸಿಯೋಲ್ನಲ್ಲಿದೆ. ಸ್ಯಾಮ್ಸಂಗ್ನ ಸ್ಥಾಪಕರು ಲಿ ಬ್ಯುಂಗ್ ಚುಲ್. ಭಾರತ ಸರ್ಕಾರವು ಭಾರತೀಯ ರೈಲ್ವೆ ಇಲಾಖೆಯನ್ನು ಸಂಪೂರ್ಣವಾಗಿ ವಿದ್ಯುದ್ದೀಕರಣಗೊಳಿಸಲು ನಿಗದಿಪಡಿಸಿರುವ ವರ್ಷ ಯಾವುದು? ಉತ್ತರ: 2021-22. ಭಾರತದ ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗುತ್ತಿದೆ? ಉತ್ತರ: ರಾಜನ್ ಗೊಗೊಯ್. ಪ್ರಸ್ತುತ 46ನೇ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾರವರು ಸೇವೆಯ ಅವಧಿ ಮುಗಿದ ನಂತರ ರಾಜನ್ ಗೊಗೊಯ್ರವರು ಅಕ್ಟೋಬರ್ 3, 2018 ಸೇವೆಯಲ್ಲಿ ನಿರತರಾಗಲಿದ್ದಾರೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.